ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಕನ್ನಡ ಭವನದಲ್ಲಿ ಕರುನಾಡ ವಿಜಯ ಸೇನೆಯ ಜಿಲ್ಲಾಧ್ಯಕ್ಷ ಅರುಣ್ ಕೃಷ್ಣಯ್ಯ ನೇತೃತ್ವದಲ್ಲಿ ವಿವಿಧ ಘಟಕಗಳ ಅಧ್ಯಕ್ಷರುಗಳ ಪದಗ್ರಹಣ ಕಾರ್ಯಕ್ರಮ ಅದ್ದೂರಿಯಿಂದ ನಡೆಯಿತು. ಕರುನಾಡು ವಿಜಯ ಸೇನೆ ನಗರಾಧ್ಯಕ್ಷ ಯದುನಂದನ್, ಅಲ್ಪಸಂಖ್ಯಾತರ ವಿಭಾಗದ ನಗರ ಅಧ್ಯಕ್ಷ ನಾಸಿರ್ ಅಹಮದ್, ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಕಿರಣ್ ಕೀರ್ತಿ, ಕಾನೂನು ವಿಭಾಗದ ಅಧ್ಯಕ್ಷ ಕಿರಣ್ ಕುಮಾರ್, ತುಮಕೂರು ಕಸಬಾ ಅಧ್ಯಕ್ಷ ಮೌಲಾನ್ ಪಾಷಾ, ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಮನ್ಸೂರ್ ಆಲಿರವರು, ಜಿಲ್ಲಾ ಉಪಾಧ್ಯಕ್ಷ ಆದೇಶ್ ರವರುಗಳು ಪದಗ್ರಹಣ ಕಾರ್ಯಕ್ರಮದಲ್ಲಿ ನೇಮಕಾತಿ ಪತ್ರ ಸ್ವೀಕರಿಸಿದರು. ಕರುನಾಡ ವಿಜಯ ಸೇನೆ ಜಿಲ್ಲೆಯಲ್ಲಿ ಬಲಿಷ್ಠ ಸಂಘಟನೆಯಾಗಿದ್ದು ಸಮಾಜದಲ್ಲಿರುವ ಸಮಸ್ಯೆಗಳ ನಿವಾರಣೆಗೆ ಸೇನೆ ಮುಂದಾಗಿದೆ ಅಂತ ಜಿಲ್ಲಾಧ್ಯಕ್ಷ ಅರುಣ್ ಕೃಷ್ಣಯ್ಯ ತಿಳಿಸಿದರು. ಇಂದು ಕರುನಾಡ ವಿಜಯ ಸೇನೆಯ ನಗರದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ನಗರಾಧ್ಯಕ್ಷರನ್ನಾಗಿ ಯದುನಂದನ್ ಅವರನ್ನು ಹಾಗೂ ನಗರ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರನ್ನಾಗಿ ನಾಸಿರ್ ಅಹಮದ್ ಅವರನ್ನು ಹಾಗೂ ನಗರ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರನ್ನಾಗಿ ಕಿರಣ್ ಅವರನ್ನು ಹಾಗೂ ಜಿಲ್ಲಾ ಕಾನೂನು ಘಟಕದ ಅಧ್ಯಕ್ಷರಾಗಿ ಕಿರಣ್ ಕುಮಾರ್ ಅವರನ್ನು ಹಾಗೂ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ಮನ್ಸೂರ್ ಅಲಿ ಅವರನ್ನು, ಜಿಲ್ಲಾ ಉಪಾಧ್ಯಕ್ಷರಾಗಿ ಭರ್ತಿಯಾಗಿರುವಂಥ ಆದೇಶ್ ಅವರನ್ನು ಆಯ್ಕೆ ಮಾಡಿ ಇವತ್ತು ಕಾರ್ಯಕ್ರಮ ನಡೆಸಿದ್ದೀವಿ. ಇವತ್ತು ಈ ದಿನ ಕರುನಾಡ ವಿಜಯ ಸೇನೆಗೆ ನೂರಾರು ಕಾರ್ಯಕರ್ತರುಗಳು ಸೇರ್ಪಡೆಯಾಗಿ ವಿಜಯ ಸೇನೆಗೆ ಬಲವನ್ನು ತುಂಬಿ ಹೋರಾಟದ ತುಮಕೂರು ಜಿಲ್ಲೆಯಲ್ಲಿರುವಂತಹ ಸಮಸ್ಯೆಗಳ ವಿರುದ್ಧ ಮತ್ತು ಕನ್ನಡದ ಪರವಾಗಿ ಹೋರಾಟ ಮಾಡಲು ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ನಿಲ್ತೀವಿ ಅಂತ ಕಂಕಣ ಕಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಕರುನಾಡ ವಿಜಯ ಸೇನೆ ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಮಾತಿನಲ್ಲೂ ಸಹ ಕನ್ನಡವನ್ನು ಉಸಿರಾಗಿಟ್ಟುಕೊಂಡು ಮತ್ತು ಪ್ರತಿಯೊಬ್ಬ ಸಾರ್ವಜನಿಕನಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಮಾಡೋಕ್ಕೆ ಹೊರಟಿದೆ. ಕನ್ನಡ ವಿಜಯ ಸೇನೆಗೆ ಎಲ್ಲರ ಬಲ ತುಂಬ ಅವಶ್ಯಕವಾಗಿದೆ. ಇನ್ನೂ ಕನ್ನಡ ವಿಜಯ ಸೇನೆಗೆ ಬಲ ತುಂಬುವಂಥ ಕೆಲಸಗಳು ಆಗ್ತಾಯಿದ್ದಾವೆ, ಎಲ್ಲರೂ ಸಹ ಆಗ್ತಾಯಿದ್ದಾರೆ. ಈ ರಾಜ್ಯಾಧ್ಯಕ್ಷರಾದಂಥ ಎಚ್ ಎನ್ ದೀಪಕ್ರವರ ನೇತೃತ್ವದಲ್ಲಿ ಕಟ್ತಾ ಇರುವಂಥ ಸಂಘಟನೆ ಇಡೀ ಕರ್ನಾಟಕದಾದ್ಯಂತ ಪಸರಿಸ್ತಾ ಇದೆ. ತುಮಕೂರು ನಗರದಲ್ಲಿ, ತುಮಕೂರು ಜಿಲ್ಲೆಯಲ್ಲೂ ಸಹ ಅವರದೇ ಆದಂಥ ಜಿಲ್ಲೆಯಲ್ಲಿ ತುಮಕೂರು ಇನ್ನೂ ಗಟ್ಟಿಗೊಳ್ತಾ ಹೋಗ್ತಾ ಇದೆ. ಇದಕ್ಕೆ ಎಲ್ಲ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದೇ ಸಂದರ್ಭದಲ್ಲಿ ನೂರಾರು ಯುವಕರು ಕರುನಾಡ ವಿಜಯ ಸೇನೆಗೆ ಸೇರ್ಪಡೆಯಾದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕಾರು ಹಾಗೂ ದ್ವಿಚಕ್ರ ವಾಹನ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ವಾಹನ ಸವಾರ ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಕಪ್ಪಲ್ಲಿ ಗ್ರಾಮದ ಬಳಿ ನಡೆದಿದೆ. ಅಪಘಾತದಲ್ಲಿ ಎಚ್ಚನಹಳ್ಳಿ ಗ್ರಾಮದ ದೇವರಾಜ್ ಮೃತಪಟ್ಟಿದ್ದು ಕೋಲಾರ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ರವಾನಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಮೃತ ದೇವರಾಜ್ ಗೌನಿಪಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯದ ಸಿಬ್ಬಂದಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಗ್ಯ ಭಾಗ್ಯ ಉತ್ತಮವಾಗಿದ್ದರೆ ಮನುಷ್ಯನಿಗೆ ಎಲ್ಲ ಭಾಗ್ಯಗಳು ಒದಗಿ ಬಂದಂತೆ ಅಂತ ಅದಾನಿ ಸೋಲಾರ್ ಕಂಪನಿಯ ಮಾನವ ಸಂಪನ್ಮೂಲ ಅಧಿಕಾರಿ ರಾಜು ಗೌಡ ಪಾವಗಡದಲ್ಲಿ ತಿಳಿಸಿದರು. ತಾಲೂಕಿನ ತಿರುಮಣಿ ಗ್ರಾಮದಲ್ಲಿ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಸೋಲಾರ್ ಕಂಪನಿ ವತಿಯಿಂದ ಶನಿವಾರ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿದ್ದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು, ಎಷ್ಟು ಹಣವನ್ನು ಬೇಕಾದರೂ ಸಂಪಾದಿಸಬಹುದು. ಆದ್ದರಿಂದ ಸಾರ್ವಜನಿಕರು ಆರೋಗ್ಯದ ಕಡೆ ಹೆಚ್ಚು ನಿಗಾವನ್ನು ವಹಿಸಬೇಕು. ಇತ್ತೀಚೆಗೆ ನಮ್ಮ ಜೀವನ ಶೈಲಿ ಬದಲಾಗಿದೆ, ತಿನ್ನುವ ಆಹಾರ ಕ್ರಮಗಳಲ್ಲೂ ಸಾಕಷ್ಟು ಬದಲಾವಣೆಯಾಗಿದೆ. ಇದರಿಂದಾಗಿ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿದೆ. ಆದ್ದರಿಂದ ಆಗಿಂದಾಗಲೇ ಆರೋಗ್ಯ ತಪಾಸಣೆಯನ್ನು ಮಾಡಿಸಬೇಕು, ಇಂತಹ ಶಿಬಿರಗಳಲ್ಲಿ ಭಾಗವಹಿಸಿ ಸದ್ವಿನಿಯೋಗ ಪಡಿಸಿಕೊಳ್ಳಬೇಕು ಅಂತ ತಿಳಿಸಿದರು. ಅದಾನಿ ಸೋಲಾರ್ ಕಂಪನಿ ಕಡೆಯಿಂದ ಈ ಒಂದು ತಿರುಮಣಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮದಲ್ಲಿ ಕಣ್ಣಿನ ತಜ್ಞರು, ಜನರಲ್ ಫಿಸಿಷಿಯನ್, ಮಧುಮೇಹ ತಜ್ಞರು, ಸ್ತ್ರೀರೋಗ ತಜ್ಞರು, ಎಲುಬು ಮತ್ತು ಕೀಲು ತಜ್ಞರು, ಹೀಗೆ ಬೇರೆ ಬೇರೆ ತಜ್ಞರು ಆಗಮಿಸಿರುತ್ತಾರೆ. ಈ ಒಂದು ಆರೋಗ್ಯ ಶಿಬಿರದಲ್ಲಿ ಎಲ್ಲ ಊರಿನ ಗ್ರಾಮಸ್ಥರು ಭಾಗವಹಿಸಿ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಂತೇಳಿ ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ವಿನಂತಿಸುತ್ತೇನೆ. ಶಿಬಿರದಲ್ಲಿ ವಿವಿಧ ತಜ್ಞ ವೈದ್ಯರು ಪಾಲ್ಗೊಂಡು ಜನತೆಗೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಿದರು. ತಿರುಮಣಿ ಗ್ರಾಮದ ಸುತ್ತಮುತ್ತಲ ಹಳ್ಳಿಯ ನೂರಾರು ಮಂದಿ ಶಿಬಿರದಲ್ಲಿ ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನು ಪಡೆದರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಮಹೇಶ್, ಸೌತ್ ಕರ್ನಾಟಕ ಒನ್ ಕ್ಲಸ್ಟರ್ನ ಮ್ಯಾನೇಜರ್ ವಿಆರ್ ಚೌಧರಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲೋಕೇಶ್, ಸಿದ್ಧಗಂಗಾ ಹಾಸ್ಪಿಟಲ್ನ ವೈದ್ಯರಾದ ವಿನಯ್ ಹಾಗೂ ಮುಂತಾದವರು ಹಾಜರಿದ್ದರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಮಹಾಶಿವರಾತ್ರಿ ನಿಮಿತ್ತ ಕಳೆದ 9 ವರ್ಷದಿಂದ ಗಾರಿಗೆ ಜಾತ್ರಾ ಮಹೋತ್ಸವ ಮಾರ್ಚ್ 3 ರಿಂದ 8 ರವರೆಗೂ ನಡೆಯಲಿದೆ ಅಂತ ಮಾನ್ವಿ ಕಲ್ಮಠದ ಸ್ವಾಮೀಜಿ ತಿಳಿಸಿದ್ದಾರೆ.
ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿದ್ದು ಗಾರಿಗೆ ಜಾತ್ರಾ ಮಹೋತ್ಸವದಲ್ಲಿ ನಾಡಿನ ಗಣ್ಯರು, ಶ್ರೀಗಳು, ಸಚಿವರು ಹಾಗೂ ಶಾಸಕರು ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಮಾನ್ವಿ ತಾಲೂಕಿನ ಆಯ್ದ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದ್ದು ಅದೇ ರೀತಿಯಲ್ಲಿ ದೇಶೀಯ ಕ್ರೀಡೆಗಳು ನಡೆಯಲಿವೆ. ಮಾರ್ಚ್ 8ರಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಲಿದೆ. ವಿರೂಪಾಕ್ಷೇಶ್ವರ ಕೃಪಾಭೂಷಣ ಪ್ರಶಸ್ತಿಯನ್ನು ಮಾರ್ಚ್ 6ರಂದು ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದಲ್ಲಿರುವ ಅಭಿನಂದನಾ ಶಿಕ್ಷಣ ಸಂಸ್ಥೆಗೆ ನೀಡಲಾಗುವುದು ಅಂತ ತಿಳಿಸಿದ್ದಾರೆ. ಎಲ್ಲರಿಗೂ ಪ್ರೀತಿ ನಮಸ್ಕಾರಗಳು. ತಮ್ಮೆಲ್ಲರಿಗೆ ಗೊತ್ತಿರುವಂತೆ ಸತತವಾಗಿ 9 ವರ್ಷಗಳಿಂದ ಮಹಾಶಿವರಾತ್ರಿ ಹಬ್ಬವನ್ನು ಮತ್ತು ನಮ್ಮ ಸದ್ಗುರುಗಳಾಗಿರುವಂತಹ ಷಟಸ್ಥಲ ಬ್ರಹ್ಮ ವಿರೂಪಾಕ್ಷ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪುಣ್ಯಸ್ಮರಣೆ ಅಂಗವಾಗಿ ಗಾರ್ಗೆ ಜಾತ್ರೆ ಮಹೋತ್ಸವವನ್ನು 9 ವರ್ಷಗಳಿಂದ ನಾವು ಆಚರಿಸ್ಕೊಳ್ತಾ ಬಂದಿದ್ದೇವೆ. ಈ ಒಂದು ಸುಸಂದರ್ಭದಲ್ಲಿ ಗಾರ್ಗೆ ಜಾತ್ರೆಯ ಒಟ್ಟು ಚಿತ್ರಣವನ್ನು ತಮ್ಮಿಂದ ಇಡಲಿಕ್ಕೆ ಬಯಸ್ತವೆ. ನಾಳೆ 3ನೇ ತಾರೀಕಿಂದ 8ನೇ ತಾರೀಕು ತನಕ ಈ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಈ ನಾಡಿನ ಹೆಸರಾಂತ ಶ್ರೀಗಳವರು, ಗಣ್ಯರು, ಜನಪ್ರತಿನಿಧಿಗಳು, ಎಲ್ಲ ಸಮಾಜದ ಬಾಂಧವರು ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ಈ ವರ್ಷ ವಿಶೇಷವಾಗಿ ಆಯ್ದ ಶಾಲೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಜೊತೆಗೆ ಸಾಮೂಹಿಕ ವಿವಾಹಗಳು 8ನೇ ತಾರೀಕುಗಳಿರ್ತದೆ. ದೇಶಿ ಕ್ರೀಡೆಗಳಿದ್ದಾವೆ. ಜೊತೆಗೆ ವಿಶೇಷವಾಗಿ ಈ ಸಲ ನಮ್ಮ ವಿರೂಪಾಕ್ಷೇಶ್ವರ ಕೃಪಾಭೂಷಣ ಪ್ರಶಸ್ತಿಯನ್ನು 6ನೇ ತಾರೀಕು ನಾವು ಪ್ರದಾನ ಮಾಡ್ತೇವೆ. ಯಾರಿಗೆ ಅಂತಂದರೆ ಅದು ಅಭಿನಂದನಾ ಶಿಕ್ಷಣ ಹಾಗೂ ಅಭಿವೃದ್ಧಿ ಸಂಸ್ಥೆ ಮಸ್ಕಿಯವರಿಗೆ. ಈ ದಂಪತಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಆ ಸಂಸ್ಥೆಯನ್ನು ಕಟ್ಟಿದಂಥ ದಂಪತಿಗಳು ಸುಮಾರು 35ರಿಂದ 40 ಅನಾಥ ಮಕ್ಕಳನ್ನು ಅವರು ಸಾಕಿ ಸಲ್ಲುತ್ತಾ ಇದ್ದಾರೆ, ಅವರನ್ನು ಉನ್ನತವಾಗಿ ಬೆಳೆಸ್ತಾ ಇದ್ದಾರೆ. ಬಿಲ್ ಬಾಕಿ ಹೆಸರಿನಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಮಾಡಿದರೆ ಮುಂದಾಗುವ ಅನಾಹುತಗಳಿಗೆ ಸೆಸ್ಕ್ ಅಧಿಕಾರಿಗಳು ಹೊಣೆಯಾಗಬೇಕಾಗ್ತದೆ ಅಂತ ರೈತ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷ ಮಹದೇವಪ್ಪ ಗುಂಡ್ಲುಪೇಟೆಯಲ್ಲಿ ಎಚ್ಚರಿಸಿದ್ದಾರೆ. ಹಂಗಳ ಉಪವಿಭಾಗದ ಕಿರಿಯ ಇಂಜಿನಿಯರ್ ಮತ್ತು ಲೈನ್ಮನ್ಗಳು ಮನೆಗಳಲ್ಲಿ ಕುಟುಂಬದ ಮುಖ್ಯಸ್ಥರು ಇಲ್ಲದ ವೇಳೆ ಬಾಕಿ ಬಿಲ್ ಕಾರಣ ನೀಡಿ ಗ್ರಾಮದ ಹಲವು ಮನೆಗಳ ವಿದ್ಯುತ್ ಸಂಪರ್ಕ ಕಡಿತ ಮಾಡಿದರು. ಜಿಲ್ಲೆಯ ಇತರೆ ಕಡೆಗಳಂತೆ ನಮ್ಮ ಗ್ರಾಮದಲ್ಲಿ ಕರ ನಿರಾಕರಣಾ ಚಳುವಳಿ ನಡೆಸುತ್ತಿರುವ ಕಾರಣಕ್ಕೆ ವಿದ್ಯುತ್ ಬಿಲ್ ಬಾಕಿ ಪಾವತಿ ಮಾಡಿರುವುದಿಲ್ಲ. ಅಲ್ಲದೆ ಬಾಕಿ ಮನ್ನಾಗೆ ಇಂಧನ ಸಚಿವರಲ್ಲಿ ರೈತ ಸಂಘಟನೆ ಮನವಿ ಮಾಡಿದೆ. ಇನ್ನು ಈ ಹಿನ್ನೆಲೆಯಲ್ಲಿ ಈ ರೀತಿಯ ವಿದ್ಯುತ್ ಸಂಪರ್ಕ ಕಡಿತದ ಕ್ರಮ ಮರುಕಳಿಸಬಾರದು. ಈ ರೀತಿ ಆದಲ್ಲಿ ಆಗುವ ವ್ಯತ್ಯಾಸಗಳಿಗೆ ಸೆಸ್ಕ್ ಅಧಿಕಾರಿಗಳು ಹೊಣೆಯಾಗಬೇಕಾಗ್ತದೆ ಅಂತ ಶಿವಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹದೇವಪ್ಪ ಎಚ್ಚರಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ಚಾಮುಂಡೇಶ್ವರಿ ವಿದ್ಯುತ್ ಶಕ್ತಿ ಸರಬರಾಜು ಇಲಾಖೆಯಿಂದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಇಲಾಖೆಯ ಅಧಿಕಾರಿಗಳು ಶಿವಪುರ ಗ್ರಾಮಕ್ಕೆ ಆಗಮಿಸಿ ರೈತ ಕುಟುಂಬದ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡತಕ್ಕಂಥದ್ದನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಖಂಡಿಸ್ತದೆ. ಈಗ ಏನೋ ಹಿಂದೆ ಇದ್ದಂಥ 5 ವರ್ಷಗಳ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಧನ ಸಚಿವರಾಗಿದ್ದಂಥ ಡಿ ಕೆ ಶಿವಕುಮಾರ್ ಇರ್ಬೋದು, ಅಥವಾ ಈಗ ಇದ್ದ ಹಿಂದೆ 2022ರ ತನಕ ಇದ್ದಂತಹ ಸಮ್ಮಿಶ್ರ ಸರ್ಕಾರ ಮತ್ತು ಬಿ ಜೆ ಪಿ ಸರ್ಕಾರ ಇರ್ಬೋದು, ಅಲ್ಲಿಗೆ ಸಂಬಂಧಪಟ್ಟಂತಹ ರಾಜ್ಯದ ಇಂಧನ ಸಚಿವರುಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಕರ ನಿರಾಕರಣೆ ವಿದ್ಯುತ್ ಶಕ್ತಿ ಚಳುವಳಿ ನಡೀತಾ ಇದೆ ಕರ್ನಾಟಕದಲ್ಲಿ, ಅದರ ಸಂಪೂರ್ಣ ವಿದ್ಯುತ್ ಶಕ್ತಿ ಮನ್ನಾ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಪ್ರತಿ ಸಲ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಮತ್ತು ಪೂರ್ವಭಾವಿ ಸಭೆಯನ್ನು, ಬಜೆಟ್ ಪೂರ್ವಭಾವಿ ಸಭೆಯನ್ನು ಕರೆದಂಥ ಸಂದರ್ಭದಲ್ಲೂ ಕೂಡ ಸರ್ಕಾರಕ್ಕೆ ಮನದಟ್ಟು ಮಾಡ್ತೀವಿ. ಆದರೂ ಕೂಡ ಅದರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಅದನ್ನು ಹೋಲ್ಡ್ ಮಾಡ್ತಿರ್ಕಂಥದ್ದನ್ನು ನಾವು ಕಂಡಿದ್ದೀವಿ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಈ ಸರ್ಕಾರ 5 ಗ್ಯಾರಂಟಿಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಕೂಡ 200 ಯೂನಿಟ್ ಒಬ್ಬ ಕುಟುಂಬಕ್ಕೆ ಉಚಿತ ವಿದ್ಯುತ್ತನ್ನು ಕೊಟ್ಟಿದ್ದು, ಅದನ್ನು ಕೂಡ ಸರ್ಕಾರ ಗಮನಿಸ್ತಾ ಇದೆ. ಈಗ ಏನು ಈ ಇಲಾಖೆ ಅಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ಕೊಟ್ಟು ವಿದ್ಯುತ್ ಶಕ್ತಿಯನ್ನು ಕಡಿತ ಮಾಡ್ತಿದ್ದಾರೆ, ಇದನ್ನು ತೀವ್ರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಗುಂಡ್ಲುಪೇಟೆ ತಾಲೂಕು ಘಟಕದಿಂದ ಮತ್ತು ಚಾಮರಾಜನಗರ ಜಿಲ್ಲಾ ವತಿಯಿಂದ ಇದನ್ನು ಖಂಡಿಸ್ತದೆ. ನೀವು ಇದೇ ರೀತಿ ಏನಾದರೂ ಮುಂದುವರಿಸಿದ್ರೆ ನಿಮ್ಮನ್ನ ಗ್ರಾಮೀಣ ಪ್ರದೇಶದಲ್ಲಿ ದಿಗ್ಬಂಧನ ಹಾಕಬೇಕಾಗುತ್ತೆ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷರು ಶಿವಪುರ ಮಹದೇವಪ್ಪ. ಸ್ಟ್ಯಾಂಪ್ ಪೇಪರ್ ದರ ಹೆಚ್ಚಳ ವಿಚಾರವಾಗಿ ಗದಗ ಜಿಲ್ಲೆ ರೋಣಾಪಟ್ಟಣದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆ ನೀಡಿದ್ದು ಬೇರೆ ರಾಜ್ಯಗಳಿಗಿಂತ ಹೆಚ್ಚು ಮಾಡಿಲ್ಲ ಎಂದಿದ್ದಾರೆ. ಅಕ್ಕಪಕ್ಕದ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ತಮಿಳುನಾಡು ರಾಜ್ಯಗಳಲ್ಲಿರೋ ಸ್ಟ್ಯಾಂಪ್ ಪೇಪರ್ ದರ ನೋಡಿ ಅದಕ್ಕೆ ಸಮಾನ ಅಥವಾ ಅದಕ್ಕಿಂತ ಕಡಿಮೆ ಇರೋ ರೀತಿ ಪರಿಷ್ಕರಣೆ ಮಾಡಿದ್ದೇವೆ. ಬೇರೆ ರಾಜ್ಯಗಳಿಗಿಂತ ಹೆಚ್ಚು ಮಾಡಿಲ್ಲ. ಅಗತ್ಯವಿದ್ರೆ ಖಂಡಿತವಾಗಿ ಪುನರ್ವಿಮರ್ಶೆ ಮಾಡ್ತೇವೆ. ಎಲ್ಲ ಮಾಹಿತಿ ಕಲೆ ಹಾಕಿ ಒಂದು ತೀರ್ಮಾನ ತಗೋತೇವೆ ಅಂತ ತಿಳಿಸಿದ್ದಾರೆ.
ಕೆಲವು ಈ ಸ್ಟ್ಯಾಂಪ್ ಪೇಪರ್ ಏನಾಗಿತ್ತು, 1982 1990 ಕೂಡ ಅಥವಾ ಕೆಲವು ಮಾತ್ರ 2000 ಅಂದರೆ 25, 30, 40 ಪರಿಷ್ಕರಣೆ ಆಗಿರಲಿಲ್ಲ. ಸುಮಾರು 40 ಹಿಂದೆ ಇದ್ದಂತಹ ದರಗಳೇ 40 ಅದೇ ದರ ಮುಂದುವರೆದು ಬಂದಿತ್ತು. ಅಂಥವುಗಳನ್ನು ನಾವು ಪರಿಷ್ಕರಣೆ ಮಾಡಿದ್ದೇವೆ. ಪರಿಷ್ಕರಣೆ ಮಾಡುವಾಗ ಅಕ್ಕಪಕ್ಕ ರಾಜ್ಯಗಳಲ್ಲಿ ಏನು ಸ್ಟ್ಯಾಂಪ್ ಪೇಪರು ರೇಟ್ ಇದೆ ಅನ್ನೋದನ್ನು ಕೂಡ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ತಮಿಳ್ನಾಡು ಇಂಥ ಕಡೆಯಿಂದ ಎಲ್ಲ ತರಿಸ್ಕೊಂಡು ಎಲ್ಲೂ ಕೂಡ ಬೇರೆ ರಾಜ್ಯಕ್ಕೆ ಸಮಾನ ಅಥವಾ ಅದಕ್ಕಿಂತ ಕಡಿಮೆ ಇರೋ ರೀತಿ ಪರಿಷ್ಕರಣೆಯನ್ನು ಮಾಡಿದ್ದೇವೆ. ಸೊ ಎಲ್ಲೂ ಕೂಡ ಬೇರೆ ರಾಜ್ಯ ಇರುವಷ್ಟು ಈಕ್ವಲ್ಲು ಮಾಡಿಲ್ಲ, ಅದಕ್ಕಿಂತ ಹೆಚ್ಚಿಗೆ ಅಂತೂ ಮಾಡೋ ಪ್ರಶ್ನೆಯೇ ಇಲ್ಲ. ಸೊ ಯಾವ 30-40 ಪರಿಷ್ಕರಣೆನೇ ಆಗದೆ ಹಳೆ ದರದಲ್ಲೇ ಇದ್ವು ಅಂಥವುಗಳನ್ನು ಪರಿಷ್ಕರಣೆಯನ್ನು ನಾವು ಮಾಡಿದ್ದೇವೆ. ಬೇರೆ ರಾಜ್ಯಗಳ ಹೋಲಿಕೆ ಮಾಡಿನೂ ಕೂಡ ಮಾಡಿದ್ದೇವೆ. ಅದರಲ್ಲಿ ಎಲ್ಲಾದರೂ ಪುನರ್ವಿಮರ್ಶೆ ಮಾಡಬೇಕು ಅಂದರೆ ಖಂಡಿತವಾಗಿ ನಾವು ಪುನರ್ವಿಮರ್ಶೆ ಮಾಡ್ತೇವೆ, ನೋಡ್ತೇವೆ ಏನು ಮಾಹಿತಿ ಬರುತ್ತೆ, ಏನು ಎಲ್ಲೆಲ್ಲಿಂದ ತೊಂದರೆ, ಎಲ್ಲ ಕಲೆ ಹಾಕಿಬಿಟ್ಟು ಒಂದು ತೀರ್ಮಾನ ತಗೊಳ್ತೇವೆ. ಚಿಕ್ಕನಾಯಕನಹಳ್ಳಿಯ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರು ಶುಚಿತ್ವ ಕಾಪಾಡಿಕೊಳ್ಳುವ ನಿರ್ಲಕ್ಷ್ಯ ತೋರಿದ್ದವು. ಕರ್ತವ್ಯದ ವೇಳೆ ವೈದ್ಯರು ಚಿಕಿತ್ಸೆಯನ್ನು ನೀಡದೆ ಮೊಬೈಲ್ ಮೂಲಕ ನರ್ಸ್ಗಳಿಂದ ಚಿಕಿತ್ಸೆ ನೀಡಿಸುತ್ತಿದ್ದಾರೆ ಅಂತ ಆರೋಪಿಸಿ ವೈದ್ಯಾಧಿಕಾರಿಯ ಕಚೇರಿ ಮುಂದೆ ಡಿಎಸ್ಎಸ್ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ತಾಲೂಕು ವೈದ್ಯಾಧಿಕಾರಿಯ ಕಚೇರಿ ಮುಂದೆ ದಲಿತ ವಿರೋಧಿ ನೀತಿ ಖಂಡಿಸಿ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಧರಣಿ ನಡೆಸಿದರು. ಮೌನ ಪ್ರತಿಭಟನೆಗೆ ಇಳಿದ ತಾಲೂಕು ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು 1 ಹಿಂದೆಯೇ ಆಶಾ ಕಾರ್ಯಕರ್ತೆಯರನ್ನ ನೇಮಕಾತಿ ಮಾಡಿಕೊಂಡಿದ್ದವು. ಇದುವರೆಗೂ ಕೆಲಸಕ್ಕೆ ಹಾಜರು ಪಡಿಸಿಕೊಳ್ಳದೆ ಅಲೆದಾಡಿಸುತ್ತಿದ್ದಾರೆ, ಜೊತೆಗೆ ದಲಿತರನ್ನ ಕಡೆಗಾಣಿಸುತ್ತಿದ್ದಾರೆ. ಇವರು ಇದೇ ರೀತಿ ನಿರ್ಲಕ್ಷ್ಯ ತೋರಿದರೆ ಜಿಲ್ಲಾ ಅಧಿಕಾರಿಯವರೆಗೂ ಮನವಿ ನೀಡಿ ಪ್ರತಿಭಟನೆ ಮಾಡ್ತೇವೆ ಅಂತ ರಮೇಶ್ ಎಚ್ಚರಿಸಿದ್ದಾರೆ. ಮೌನ ಪ್ರತಿಭಟನೆ ಯಾಕೆ ಅಂದರೆ ಇಲ್ಲಿ ತಾಲೂಕು ಹಾಸ್ಪಿಟ್ಲ್ ಇರೋದ್ರಿಂದ ರೋಗಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಉದ್ದೇಶ ದಿನಾಂಕ 28/6/2023 ಸಬ್ಬೇನಹಳ್ಳಿ ಗ್ರಾಮದ ವಸಂತ್ ಕುಮಾರ್ ಅವರ ಹೆಂಡತಿ ಅಂದರೆ ಕಲ್ಪನಾ ಡಿ ಆರ್ ಎಂಬ ಇವರಿಗೆ ಈ ಆಶಾ ಕಾರ್ಯಕರ್ತೆ ಆಗಿ ಅನುಮೋದನೆ ಬರುತ್ತೆ. ಪಂಚಾಯತಿಯಿಂದ ಅನುಮೋದನೆ ಮಾಡ್ತಾರೆ. ಈ ಪಂಚಾಯತಿ ಅನುಮೋದನೆ ಮಾಡಿ ಸುಮಾರು 1 ಆದರೂ ತಾಲೂಕು ಆಡಳಿತವರು ಈ ಹೆಣ್ಮಗಳನ್ನ ಕೆಲಸಕ್ಕೆ ತಂದಿಲ್ಲ, ಅವ್ರಿಗೆ ಯಾವುದೇ ರೀತಿಯಾಗಲಿ ಒಂದು ಮಾಹಿತಿ ನೀಡಿಲ್ಲ ಕಾರಣ ನಾವು ಈ ದಲಸಂಗರ ಸಭೆ ಚಿಕ್ಕನಹಳ್ಳಿ ತಾಲೂಕು ಅದು ಗೊತ್ತಿಲ್ಲ. ಅವ್ರು ಯಾರು ಮಾಹಿತಿನೂ ಕೊಡ್ತಾ ಇಲ್ಲ. ಅವರು ನಾವು ಸುಮಾರು 4-5 ಮೀಟ್ ಮಾಡಿ ಅವ್ರನ್ನೆಲ್ಲ ಮಾತುಕತೆ ಮಾಡಿ ಶಾಂತಿಯುತವಾಗಿ ಚರ್ಚೆ ಮಾಡಿ 4 ಬಾರಿ ಅವ್ರ ಆಫೀಸ್ಗೆ ಹೋಗಿ ಚರ್ಚೆ ಮಾಡಿದ್ರು. ಅವರು ಯಾವುದೇ ರೀತಿ ಮಾಹಿತಿನೂ ಕೊಡ್ತಾ ಇಲ್ಲ. ನಮಗೆ ಗೊತ್ತಿಲ್ಲ ಅನ್ನೋದೊಂದು ಬಿಟ್ಟರೆ ಅವರು ಇದರಲ್ಲಿ ಯಾವುದೇ ಮಾಹಿತಿನೂ ಸಹ ಅವ್ರು ನೀಡ್ತಾ ಇಲ್ಲ. ಸರ್ಕಾರದ ಆದೇಶ ಬಂದಿರೋ ಪತ್ರ ಇದೆ ನಿಮಗೆ? ಖಂಡಿತ ಸರ್, ಇಲ್ಲೇ ಇದೆ ಪತ್ರ ಇದೆ, ಆಮೇಲೆ ರೆಗ್ಯುಲೇಷನ್ ಕಾಪಿ ಇದೆ, ಎಲ್ಲ ರೆಡಿ ಇದೆ, ಇಲ್ಲೇ ಇದೆ. ಕೆಲಸಕ್ಕೆ ತಗೊಂಡಿಲ್ಲ. 1 ಡಿಲೇ ಆಗಿದೆ. 1 ಯಾಕೆ ಡಿಲೇ ಆಗಿದೆ ಅಂತ ಕೇಳಿದ್ರೆ ತಾಲೂಕು ಆಡಳಿತರು ಯಾರು ಸಂಬಂಧಿತ ಉತ್ತರಗಳನ್ನು ಕೊಡ್ತಾ ಇಲ್ಲ, ನಮಗೆ ಗೊತ್ತಿಲ್ಲ ಅನ್ನೋದೊಂದು ಬಿಟ್ಟರೆ ಬೇರೆ ಏನು ಹೇಳ್ತಾ ಇಲ್ಲ ಅವರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘೋಷಣೆ ಕೂಗಿದ್ದು ದೃಢ ಅಂತ ಎಫ್ಎಸ್ಎಲ್ ವರದಿಯಲ್ಲಿ ಬಹಿರಂಗವಾಗಿರುವುದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕೆಲವು ದಿನಗಳ ಹಿಂದೆ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಸೀರ್ ಹುಸೇನ್ ಗೆಲುವು ದಾಖಲಿಸಿದ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದರು. ನಾಸೀರ್ ಸಾಬ್ ಜಿಂದಾಬಾದ್ ಮತ್ತು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿರುವ ಮಾಹಿತಿ ಇದೀಗ ಬಹಿರಂಗವಾಗಿದೆ. ರಾಮೇಶ್ವರ ಕೆಫೆ ಬಾಂಬ್ ಪ್ರಕರಣದಲ್ಲಿ ನಾವು ರಾಜಕಾರಣ ಮಾಡುವುದಿಲ್ಲ, ಆದರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ ಕಿಡಿಗೇಡಿಗಳನ್ನು ಬಂಧಿಸಲು ಸರ್ಕಾರ ಹಿಂದೇಟು ಹಾಕ್ತದೆ ಅಂತ ವಿಜೇಂದ್ರ ಗುಡುಗಿದ್ದಾರೆ. ಸಪೋರ್ಟ್ ಮಾಡಲಿ, ಯಾಕಂದ್ರೆ ತನಿಖೆ ಆಗ್ತಾ ಇದೆ ಅಂತ ಹೇಳಿದೆ. ರಾಮೇಶ್ವರ್ ಕೆಫೆ ಬ್ಲಾಸ್ಟ್ ಆದ ನಂತರ, ಅಲ್ಲಿ ಬಾಂಬ್ ಬ್ಲಾಸ್ಟ್ ಆದ ನಂತರ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವಿ ನಾನು ಹಾಗೂ ಸನ್ಮಾನ್ಯ ಆರ್ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು. ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ, ಭಾರತೀಯ ಜನತಾ ಪಾರ್ಟಿ ನಿನ್ನೆ ನಡೆದಿರತಕ್ಕಂಥ ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ನಾವು ರಾಜಕಾರಣವನ್ನು ಮಾಡೋದಿಲ್ಲ. ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡ್ತೇವೆ ಅನ್ನುವುದನ್ನು ಸ್ಪಷ್ಟ ಮಾತುಗಳನ್ನು ನಾವು ಹೇಳಿದ್ದೇವೆ.
ಆದ್ರೆ ನಮಗೆ ಕಾಡ್ತಾ ಇರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಏನು ರಾಜ್ಯ ಸರ್ಕಾರ ಸರ್ಕಾರದ ಮಂತ್ರಿಗಳ ಹೇಳಿಕೆಗಳು ಇಂಥ ಸಂದರ್ಭದಲ್ಲಿ ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಒಬ್ಬ ಜವಾಬ್ದಾರಿಯುತ ಒಬ್ಬ ಯಾರಿಗೇ ಒಬ್ರಿಗೂ ಸಾಮಾನ್ಯ ಜನರು ಕೂಡ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಬರೋದಿಲ್ಲ. ಉದಾಹರಣೆಗೆ ಹೇಳೋದಾದರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆಗಳನ್ನು ಕೂಗಿರ್ತಕ್ಕಂಥ ದೇಶದ್ರೋಹಿಗಳೇನಿದ್ದಾರೆ, ಮೊದಲನೇದಂಗೆ ಸಚಿವರು ಏನು ಹೇಳಿದರು ಆ ರೀತಿ ಯಾರೂ ಹೇಳಿಕೆ ಘೋಷಣೆಗಳನ್ನು ಕೂಗೇ ಇಲ್ಲ, ಬಿಜೆಪಿಯವರು ಮಾಡೋದು ಕೆಲಸ ಇಲ್ಲ ಅನ್ನೋ ಮಾತುಗಳನ್ನು ಹೇಳಿದರು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಐತಿಹಾಸಿಕ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ನಂದಿಹಳ್ಳಿ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇತ್ತೀಚೆಗಷ್ಟೇ ಮುಗಿದದ್ದು. ದೇವಸ್ಥಾನದ ಹುಂಡಿ ಎಣಿಕೆ ವಿಚಾರವಾಗಿ ವಿವಾದ ಉಂಟಾಗದ್ದು, ಪೊಲೀಸರ ಸಮ್ಮುಖದಲ್ಲಿ ಇಂದು ಹುಂಡಿ ಎಣಿಕೆ ಕಾರ್ಯ ನಡೆಸಿದ್ದಾರೆ. ನಂದಿಹಳ್ಳಿ ಬಸವೇಶ್ವರ ದೇವಸ್ಥಾನವನ್ನ ಕಿತ್ತೂರು ಸಂಸ್ಥಾನದ ಮನೆ ದೇವರು ಅಂತ ಹೇಳ್ತಾರೆ. ಕಿತ್ತೂರು ಸಂಸ್ಥಾನಕ್ಕೆ ಯಾವುದಾದರೂ ಆಪತ್ತು ತೊಂದರೆಗಳು ಬಂದರೆ ರಾಣಿ ಚೆನ್ನಮ್ಮ ಸೇರಿದಂತೆ ಸಂಸ್ಥಾನದ ಅನೇಕರು ಈ ದೇವಸ್ಥಾನಕ್ಕೆ ಬಂದು ಕಷ್ಟಗಳನ್ನ ದೂರ ಮಾಡು ದೇವರೇ ಅಂತ ಬೇಡಿಕೊಳ್ತಿದ್ರು. ಅಂತಹ ಪ್ರತಿಷ್ಠಿತ ದೇವಸ್ಥಾನದ ಹುಂಡಿ ಹಣ ಎಣಿಕೆ ವಿಚಾರ ಬೀದಿಗೆ ಬಂದದ್ದು ಪ್ರತಿಷ್ಠಿತ ಬಸವೇಶ್ವರ ದೇವಸ್ಥಾನದ ಪ್ರತಿಷ್ಠೆಯನ್ನ ಹಾಳು ಮಾಡ್ತಿದ್ದಾರೆ ಅಂತ ಭಕ್ತರು ಆರೋಪವನ್ನ ಮಾಡಿದ್ದಾರೆ. ಪ್ರತಿ ವರ್ಷ ಶ್ರಾವಣ ಮಾಸ ಮತ್ತು ಶಿವರಾತ್ರಿಯಂದು ನಂದಿಹಳ್ಳಿ ಬಸವೇಶ್ವರ ದೇವಸ್ಥಾನದ ಜಾತ್ರೆ ಅದ್ದೂರಿಯಾಗಿ ಜರುಗುತ್ತೆ. ಜಾತ್ರೆ ಹಿನ್ನೆಲೆಯಲ್ಲಿ ಇಂದು ದೇವಸ್ಥಾನದ ಆವರಣದಲ್ಲಿ ಹುಂಡಿ ಹಣ ಎಣಿಕೆ ಮಾಡುವ ವಿಷಯದಲ್ಲಿ ಶ್ರೀ ಬಸವೇಶ್ವರ ದೇವಾಲಯ ಜೀರ್ಣೋದ್ಧಾರ ಹಾಗೂ ಜಾತ್ರಾ ಕಮಿಟಿ ಮತ್ತು ಶ್ರೀ ಬಸವೇಶ್ವರ ಅಭಿವೃದ್ಧಿ ಸಮಿತಿ ನಡುವೆ ಕೆಲಕಾಲ ಗೊಂದಲ ಉಂಟಾಗತ್ತು, ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗುತ್ತವು. ಪಿಎಸ್ಐ ಪ್ರವೀಣ್ ಗಂಗೋಳ ಹಾಗೂ ಬೆಳಗಾವಿ ಧಾರ್ಮಿಕ ದತ್ತಿ ಇಲಾಖೆ ಸಹಾಯಕ ಆಯುಕ್ತ ಎಸ್ಪಿ ಜಿರಗಾಳ ಇವರು ಮಧ್ಯಸ್ಥಿಕೆಯನ್ನು ವಹಿಸಿ ಉಭಯ ಸಮಿತಿಗಳ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಂಟತ್ತು ವರ್ಷಗಳಿಂದ ಶ್ರೀ ಬಸವೇಶ್ವರ ಅಭಿವೃದ್ಧಿ ಸಮಿತಿಯವರ ಮುಂದಾಳತ್ವದಲ್ಲಿ ಜಾತ್ರೆಯನ್ನ ಮಾಡ್ತಿದ್ರು. ಜಾತ್ರೆ ಮುಗಿದ ತಕ್ಷಣ ಜಾತ್ರೆಯ ಲೆಕ್ಕಪತ್ರ ಮಾಹಿತಿ ನೀಡುವುದು ವಾಡಿಕೆ. ಆದರೆ ಇವರು ಜಾತ್ರೆಯ ಲೆಕ್ಕಪತ್ರದ ಕುರಿತು ಯಾವುದೇ ಮಾಹಿತಿಯನ್ನ ನೀಡದೆ ಲೆಕ್ಕದ ಕುರಿತು ಕೇಳಿದ್ರೆ ಹಾರಿಕೆ ಉತ್ತರ ನೀಡ್ತಿದ್ದಾರೆ ಅಂತ ಶ್ರೀ ಬಸವೇಶ್ವರ ದೇವಾಲಯ ಜೀರ್ಣೋದ್ಧಾರ ಹಾಗೂ ಜಾತ್ರಾ ಕಮಿಟಿ ಸದಸ್ಯರು ಆರೋಪ ಮಾಡಿದರು. ನಂತರ ಮುಜರಾಯಿ ಕಂದಾಯ ಮತ್ತು ಆರಕ್ಷಕ ಅಧಿಕಾರಿಗಳ ಮುಂದಾಳತ್ವದಲ್ಲಿ ಹುಂಡಿ ಹಣ ಎಣಿಕೆ ಪ್ರಕ್ರಿಯೆ ಪ್ರಾರಂಭವಾಯಿತು. ಈರನಗೌಡ ಶೀಲವಂತರ ಅಮುಕ್ ಟಿವಿ ಬೆಳಗಾವಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.